ಇರ್ತಕ್ಕಂಥ ಏನು ಬೆಗ್ಲಿ ಬೆಂಜನಲ್ಲಿ ಇರ್ತಕ್ಕಂಥ ಒಂದು ಎಮ್ ಎಸ್ ಎಲ್ ಬಾರನ್ನು ಮುಚ್ಚಿಸ್ಬೇಕಂದೇಳಿ ಗ್ರಾಮಸ್ಥರು ಸುಮಾರು 6 ತಿಂಗಳಿಂದ ಈ ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರ ಜೊತೆಗೆ ಬಂದಿರತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಸುಬ್ಬು ಅವರು, ಮತ್ತಿಕೊಂಡ ಕೃಷ್ಣ ಅವರು ಮತ್ತು ಅನೇಕ ನನ್ನ ಮಿತ್ರರು ಎಲ್ಲ ನೀವು ಎಲ್ಲಗಳಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀರಾ. ಇದರಲ್ಲಿ ಸಾಕಷ್ಟು ಹೆಣ್ಮಕ್ಳು ಕೂಡ ಪಾಲ್ಗೊಂಡಿದ್ದೀರಾ. ದಯವಿಟ್ಟು ಇವತ್ತು ನಾವು ಮುಚ್ಚಬೇಕಾಗಿರ್ತಕ್ಕಂಥದ್ದು ನಮ್ಮ ಕೆಲಸ ಏನಂತ ಹೇಳಿದ್ರೆ ಎಮ್ ಎಸ್ ಐ ಎಲ್ ಬಾರ್ನ ಮುಚ್ಚಬೇಕಂದೇಳಿ ಇವತ್ತು ಸನ್ಮಾನ ತಹಸೀಲ್ದಾರ್ ಸಾಹೇಬರು ನಮ್ಮ ಬಳಿ ಇಲ್ಲಿ ಬಂದಿದ್ದಾರೆ. ತಹಸೀಲ್ದಾರ್ ಸಾಹೇಬರಿಗೆ ನಾವೆಲ್ಲ ಸೇರಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಾಹೇಬ್ರೆ, ಯಾಕಂದರೆ ಇದು ಒಂದು ಊರಿಗೆ ಹೋಗ್ತಕ್ಕಂಥ ರಸ್ತೆ, ಈ ರಸ್ತೆಯಲ್ಲಿ ಸುಮಾರು ಒಂದು 10-12 ಹಳ್ಳಿಗಳು ಪ್ರವೇಶ ಆಗ್ತೈತೆ. ಆದ್ದರಿಂದ ದಯವಿಟ್ಟು ಇಲ್ಲಿ ಏನು ಇವತ್ತು ಸರ್ಕಾರ ಅನುಮತಿ ಕೊಟ್ಟು ತೆರೆದಿರ್ತಕ್ಕಂಥ ಎಮ್ ಎಸ್ ಎಲ್ ಬಾರ್ನ ದಯವಿಟ್ಟು ಮುಚ್ಚಬೇಕು. ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಇಲ್ಲಿ ರೈತರು ಇದ್ದಾರೆ, ಪಕ್ಕದಲ್ಲಿ ಹೆಣ್ಮಕ್ಳು ಶಾಲೆ ಕಾಲೇಜ್ಗಳು ಹೋಗ್ಬಿಟ್ಟು ಹೋಗ್ತಾ ಇದ್ದಾರೆ, ಕೂಲಿ ಮಾಡ್ತಕ್ಕಂಥ ಹೆಣ್ಮಕ್ಳೆಲ್ಲ ಇದ್ದಾರೆ, ಮತ್ತು ಇಲ್ಲಿ ಪಕ್ಕದಲ್ಲಿ ಶಾಲೆ ಐತೆ, ಅದರ ಪಕ್ಕದಲ್ಲಿ ಇನ್ನು ಮನೆಗಳೆಲ್ಲ ಇಲ್ಲಿ ಗ್ರಾಮದಲ್ಲಿ ಐತೆ. ದಯವಿಟ್ಟು ಎಲ್ಲ ನೀವು ಇದನ್ನು ಒಂದು ಪರಿಗಣಿಸಿ ದಯವಿಟ್ಟು ಸರ್ಕಾರದಲ್ಲಿ ಅನುಮತಿ ಕೊಟ್ಟಿದ್ರು ಸಹ ಈ ಊರಲ್ಲಿ ಎಲ್ಲ ಇಡೀ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ, ಇದು ಮುಚ್ಚಬೇಕು ಎಮ್ ಎಸ್ ಎಲ್ ಅಂತೇಳಿ ಬಂದಿದ್ದಾರೆ. ದಯವಿಟ್ಟು ಇದನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಿ. ಮುಚ್ಚಿಲ್ಲ ಅಂತ ಹೇಳಿದ್ರೆ ನಾವು ಈಗಾಗಲೇ ನಮ್ಮ ಹೆಣ್ಮಕ್ಳು ವಿಷ ತೊಗೊಂಬಂದಿದ್ರು ಕುಡಿಯೋದಕ್ಕೆ, ಅದನ್ನ ನಮ್ಮ ಸಾಹೇಬರು ಅದನ್ನು ತಗೊಂಡಿದ್ದಾರೆ. ಇದನ್ನ ನೀವು ಆದಷ್ಟು ಬೇಗನೆ ನೀವು ಈಗ ನೀವು ಎತ್ತೆ ನೀವು ಮುಚ್ಚಿದ್ರೆ ಸರಿ, ಇದು ಈಗಲೇ ಆಗಬೇಕು. ಈಗಲೇ ನೀವು ಮುಚ್ಚಿದ್ರೆ ಬಹಳ ಒಳ್ಳೇದು ಅನಿಸ್ತೈತೆ, ಇಲ್ಲಾಂದ್ರೆ ನಿರಂತರವಾಗಿರ್ತಕ್ಕಂಥ ಧರಣಿನ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಆದ್ದರಿಂದ ತಾವು ನಮ್ಮ ಇರ್ತಕ್ಕಂಥ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಏನು ಎಮ್ ಎಸ್ ಎಲ್ ಬಾರನ್ನು ಮುಚ್ಚಬೇಕಂತಕ್ಕಂಥದ್ದನ್ನ ಇವಾಗ ಇನ್ನೊಬ್ಬರು ಅದು ತೆರೀಬೇಕಂತಕ್ಕಂಥದ್ದು ನಮಗೆ ಅವಶ್ಯಕತೆ ಇಲ್ಲ. ನಾವು ಬಡವರು, ಯಾಕಂದರೆ ಈ ಗ್ಯಾರಂಟಿ ವಿಚಾರದಲ್ಲಿ ಎಮ್ ಎಸ್ ಎಲ್ ಬಾರು ಮದ್ಯಪಾನ ಅಂಗಡಿಗಳಲ್ಲೇ ನಮ್ಮ ಸರ್ಕಾರ ನಡೀತಾ ಇರೋದು. ಈ ಸರ್ಕಾರ ನಮ್ಮ ಬಡವರಿಗೆ ಕುಡಿಸಿ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೀತೈತೆ. ದಯವಿಟ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವ್ರನ್ನ ನಾನು ಕೇಳ್ಕೊಳ್ತೀನಿ, ನಮ್ಮ ಬಡವ್ರಿಗೆ ಕುಡಿಸಿ ನೀವು ನಮ್ಮ ಹಣದಲ್ಲಿ ಗ್ಯಾರಂಟಿಗಳು ಕೊಟ್ಟು ದಯವಿಟ್ಟು ಸರ್ಕಾರ ನೀವು ನಡೆಸಬೇಡಿ. ಒಂದು ಕಡೆ ನೀವು ಉಚಿತವಾಗಿರ್ತಕ್ಕಂಥ ನೀವು ಗ್ಯಾರಂಟಿಗಳು ನಮ್ಮ ಕೈಯಲ್ಲಿ ಕೊಟ್ಟು ಆಮೇಲೆ ನಮಗೆ ಈ ಬಾರ್ನಿಂದ ಎಂಡ ಸರಾಯಗಳೆಲ್ಲ ಕುಡಿಸಿ ಈ ಎಮ್ ಎಸ್ ಎಲ್ ಇಂಥ ಓಪನ್ ಮಾಡಿಸಿ ನಮ್ಮನ್ನು ಅಧಮಾನ ಮಾಡಕ್ಕೆ ದಯವಿಟ್ಟು ಹೋಗಬೇಡಿ. ಮಾನ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಕೂಡಲೇ ಇಲ್ಲಿರ್ತಕ್ಕಂಥ ಬೆಗ್ಲಿ ಬೆಂಜನಲ್ಲಿರ್ತಕ್ಕಂಥ ಬಾರ್ನ ಮುಚ್ಚಲೇಬೇಕಂತಕ್ಕಂಥದ್ದು ನಮ್ಮ ಒಂದು ಈ ಹೋರಾಟದ ಒಂದು ಗುರಿ ಆಗೈತೆ. ಅದರಿಂದ ಮೊನ್ನೆ ತಹಸೀಲ್ದಾರ್ ಸಾಹೇಬರು ಪರಿಗಣಿಸಿದ್ದೀರಾ, ನಮಗೆ ಅನುಕೂಲ ಮಾಡ್ತೀರಿ ಅಂತ ನಾವು ನಂಬುತ್ತಾ ಇದ್ದೀರಿ. ಇದು ವಿಚಾರದಲ್ಲಿ ನಾವು ಬಂದಿರತಕ್ಕಂಥ ಎಲ್ಲ ಹೆಣ್ಮಕ್ಕಳು ತಮ್ಮಲ್ಲಿ ಭರವಸೆ ಇಟ್ಟು ನಾವು ನಿಮ್ಮ ಬಳಿಯಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ಎಲ್ಲ ಹೇಳ್ತಾ ಇದ್ದೀರಿ. ಒಂದೆರಡು ಮಾತು ಮಾತಾಡಬೇಕು ಸುಬ್ಬು ಅವರು.